Kulavadhu, Kulavadhu. ಕೇಳಿದ್ದು ಯಾರನ್ನು ಕೇಳಿ ಕಳಿಸಿದ್ರಿ? ಕಿವಿ ಕೇಳಿಸ್ತಿಲ್ವಾ? ನಿಮ್ಮ ಮುಂದೆ ಕೇಳ್ತಿರೋದು ಯಾರನ್ನ ಕೇಳಿ ಕಳಿಸಿದ್ರಿ? ಅದು ಅದು ಅವ್ರ ತಂದೆನೆ ಬಂದ್ ಕರೆದಾಗ ಕಳ್ಸಕ್ ಆಗಲ್ಲ ಅಂತ ಹೇಗ್ ಹೇಳಕ್ ಆಗುತ್ತೆ ವೇದವ್ರೆ? ಇಷ್ಟು ದಿನ ಮೌನಾನ ನೋಡ್ಕೊಂಡಿದ್ದ ಅವರಪ್ಪ ಅಲ್ಲ ನಾನು. ಈ ಮನೇಲಿ ಅವಳನ್ನ ಉಳಿಸ್ಕೊಂಡಿದ್ದು ಅವರಪ್ಪ ಅಲ್ಲ ಅಥವಾ ನೀವಲ್ಲ ನಾನು. ವಿತೌಟ್ ಮೈ ಪರ್ಮಿಷನ್ ಅವಳನ್ನ ಹೇಗ್ರಿ ಕಳ್ಸಿದ್ರಿ? ಹೇಗ್ ಕಳ್ಸಿದ್ರಿ? ಮೌನ ಇದೇ ಮನೇಲಿ ಇರ್ತಾಳೆ, ಅವಳನ್ನ ನಾನು ದತ್ತುಕ್ ತಗೋತೀನಿ ಅಂತ ಹೇಳಿದ್ದೆ ತಾನೆ. ಇನ್ಯಾರು ಕಳಿಸಿದ್ದು? ಬಾಬಾ, ನಾನು ಮನೇಲೇ ಇರಲಿಲ್ಲ. ಧನ್ಯ, ಜ್ಯೂಸ್ ಏನಾದ್ರೂ ಕುಡಿತೀಯಾ ಪುಟ್ಟ? ಅಮ್ಮ, ತಿಂಡಿ ಕೂಡ ಮಾಡದೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕರ್ಕೊಂಡು ಬಂದ್ರಿ, ಅಂತ ಅವಸರ ಏನಿತ್ತು? ತಿಂಡಿ ಮಾಡ್ಕೊಂಡೆ ಬಿಡ್ಬೋದಾಗಿತ್ತಲ್ವಾ? ತಿಂತ ಕೂತಿದ್ರೆ ಲೇಟ್ ಆಗ್ತಿತ್ತು ಕಣ. ಇವತ್ತೊಂದಿನ ಎಲ್ಲರ ಹೊರಗಡೆ ತಿನ್ನೋಣ. ಸತೀಶ್, ಎಲ್ಲಾದ್ರೂ ಒಳ್ಳೆ ಹೋಟ್ಲ್ ಇದ್ರೆ ನಿಲ್ಸಪ್ಪ. ಏನ್ ಬಂದಿರೋ ನಿಮ್ ರೋಗ? ಸಾಯಕ್ ನಮ್ ಗಾಡಿನೇ ಬೇಕಾಗಿತ್ತಾ? ಏನ್ ನಿಮ್ ಅಪ್ಪ ಅಮ್ಮನ ಮಿಡ್ಸಿದ್ರು ಸಾಯಕ್ ಅಂತ ರೋಡ್ ಬಿಟ್ಟಾರ ಹಿಂಗೆ? ಎಲ್ಲಿ ನಿಮ್ ಅಪ್ಪ, ಎಲ್ರ ನಿಮ್ಮಮ್ಮ?
ಹೌದು ಅಣ್ಣ, ನಾನೇ ಕಳಿಸಿದ್ದು. ಕಳಿಸ್ದೆ ಅನ್ನೋದು ಮುಗ್ದೋಯ್ತು ಕವನ, ಯಾಕೆ ಕಳಿಸ್ದೆ ಅಂತ ಕೇಳ್ತಾ ಇದ್ದೀನಿ. ವೀದ್, ನಿಮ್ ಜೊತೆ ಮಾತಾಡಿ ಆಮೇಲೆ ಕಳಿಸ್ಬೇಕು ಅಂತ ನಾನು ಉಸ್ಕೊಂಡಿದ್ದೆ. ಆದ್ರೆ ಯಾದ್ರಿ ಏನ್ ಚಿಕ್ಕಪ್ಪ ಏನು ಅಣ್ಣ? ಆದ್ರೆ ಅದು ಮೌನ ಅಪ್ಪನ ಹುಡ್ಕೊಂಡು ಮನಮಿಗೆ ಬಂದಿದ್ಲಲ್ವಾ, ಅದರಿಂದ ಅವ್ರಮ್ಮಂಗೆ ಹುಷಾರಿಲ್ವಂತೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರಂತೆ. ಹಾಸ್ಪಿಟಲಲ್ಲಿ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಹೋಗ್ಬೇಕು ಅಂತ ಹೇಳಿ ಅವಸರ ಮಾಡಿದ್ರು. ಅವ್ರು ಅವಸರ ಮಾಡಿಬಿಟ್ರೆ ಕಳಿಸ್ಬಿಡ್ತೀರಾ? ಹಾ ಇಲ್ಲ ಕಣೋ, ಆಗ್ಲೂ ನಾನು ಒಪ್ಪಿರ್ಲಿಲ್ಲ. ವೇದ ಒಪ್ಪಿಗೆ ಇಲ್ಲದೆ ನಾನು ಕಳ್ಸೋಣ ಅಂತ ಹಠ ಮಾಡಿದೆ. ಆದರೆ ಮೌನನೇ ಅಳೋದಕ್ಕೆ ಶುರು ಮಾಡಿದ್ರು. ಅಮ್ಮನ ನೋಡಬೇಕು, ಅಮ್ಮನ ನೋಡಲೇಬೇಕು ಅಂತ ಹಠ ಹಿಡಿದು ಕಣೋ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಮಗು ಅಳು ಮುಂದೆ ನಾನು ಸೋತೋಗ್ಬಿಟ್ಟೆ ಕಣ. ಅಷ್ಟೇ ಅಲ್ಲ ಅಣ್ಣ, ಅವಳ ತಾಯಿ ಕಂಡೀಷನ್ ಕೂಡ ತುಂಬ ಸೀರಿಯಸ್ ಆಗಿದೆಯಂತೆ. ಡಾಕ್ಟರು ಮಗುನ ಕರ್ಕೊಂಬಂದ್ರೆ ತಾಯಿ ಜೀವ ಉಳಿಯುತ್ತೆ, ಇಲ್ಲಾಂದ್ರೆ ತುಂಬ ಡೇಂಜರಸ್ ಅಂತ ಹೇಳಿದ್ರಂತೆ. ನಮಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಕಳಿಸ್ಬಿಟ್ವಿ. ವೇದ, ನಾನು ಅವ್ರ ಅಪ್ಪನ ಹತ್ರ ಮಾತಾಡಿದೆ ಕಣೋ, ಒಳ್ಳೆ ವ್ಯಕ್ತಿ, ಆದಾದಾಗ ಮನೆ ಕರ್ಕೊಂಬರ್ತೀನಿ ಅಂತ ಹೇಳಿದಾನಪ್ಪ. ಸರಿ, ಎಲ್ಲ ನೀವೇ ಡಿಸೈಡ್ ಮಾಡ್ಬಿಟ್ರೆ. ಮಗಳು ಕಾಣಲಿಲ್ಲ ಅಂತ ಈಗ ಅಮ್ಮ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಾಳೆ. ಏನ್ ಮಾತು ಅಂತ ಆಡ್ತೀಯೋ? ನನಗ್ ನೋವು ಕೊಡೋ ವಿಷಯ
ನಿನಗೆ ಖುಷಿ ಕೊಡುತ್ತೆ ಅಲ್ವಮ್ಮ? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಎವ್ರಿವನ್, ನಿಮ್ಮೆಲ್ರಿಗೂ. ಪಡೋ ನೀನು ಅದಕ್ಕೆ ಖುಷಿನ? ನಾನು ಖುಷಿ ಪಡಬೇಕಾ? ನನಗೆ ಖುಷಿ ಆಗ್ತಿಲ್ಲ ದಾದಾಜಿ, ಎದೆಗೆ ಚೂರಿಯಿಂದ ಇರ್ದಾಗ ಆಗ್ತಾ ಇದೆ. ಕಳೆದೋಗಿರೋ ನನ್ನ ಮಗನ ಆ ಮಗು ಮುಖದಲ್ಲಿ ನೋಡ್ತಿದ್ದೆ ನಾನು. ಪರ್ಮನೆಂಟ್ ಆಗಿ ಮನೆಯಲ್ಲೇ ಇರ್ತಾಳೆ. ಎಲ್ರು ನನ್ನನ್ನ ಒಂಟಿ ಮಾಡಿ ನೋವು ಕೊಟ್ಟು ದೂರ ಹೋಗ್ತಾರೆ. ನೋವು ಕೊಡೋರೆ ಆದ್ರೆ ಅನ್ನ ಸಿಗ್ದಿರಷ್ಟು ಕಷ್ಟ ಕೊಡ್ಬೇಡಪ್ಪ. ಹಸ್ದವ್ರಿಗೆ ಒಂದು ಮುಷ್ಟಿ ಆದ್ರೂ ಅನ್ನ ಸಿಗೋ ಹಾಗೆ ಮಾಡು. ಅದರಲ್ಲಿ ಇಂಥ ಮಕ್ಕಳನ್ನಂತೂ ದಯವಿಟ್ಟು ಉಪವಾಸ ಕೆಡಬೇಡ ತಂದೆ.
ಯಾಕಮ್ಮ ಬೇಜಾರಾಗಿದ್ಯಾ? ಪಾಪ ಸೂಪರ್ ಮ್ಯಾನ್ಗೆ ಏಟಾಗಿದ್ಯೋ ಏನೋ, ಅವರು ಕೆಳಗಡೆ ಬಿದ್ದ್ಬಿಟ್ರು. ನಾವು ಕಾರ್ ನಿಲ್ಸ್ಬೇಕಾಗಿತ್ತು ಅಪ್ಪ. ಇಲ್ಲಮ್ಮ, ಕಾರ್ ಅವ್ರಿಗೆ ಟಚ್ ಆಗಿರೋ ಗೊತ್ತಾಗ್ತಿರ್ಲಿಲ್ವಾ? ಮೋಸ್ಟ್ಲಿ ಅವ್ರು ಕಾಲ್ ಜಾರ್ ಬಿದ್ರೇನೋ ಅನ್ಸುತ್ತೆ. ಹೇಗಾದ್ರೂ ಆಗ್ಲಿ ಅವ್ರು ಬಿದ್ರು ಅಲ್ವಾ, ಅವ್ರಿಗೇನಾಯ್ತು ಅಂತ ನಾವ್ ನೋಡ್ಬೇಕಾಗಿತ್ತು. ಅವ್ರ ಜೊತೆ ಮಾತಾಡೇ ನಾವ್ ಹೋಗ್ಬೇಕಾಗಿತ್ತಪ್ಪ. ಪುಟ, ನಿಂಗೆ ಅಮ್ಮನ್ ನೋಡೋಕ್ಕಿಂತ ಸೂಪರ್ ಮ್ಯಾನ್ ನೋಡೋದೇ ಹೆಚ್ಚಾ? ಅಮ್ಮ ಹುಷಾರಾದ್ಮೇಲೆ ನಾನು ನೀನು ಅಮ್ಮ ಎಲ್ಲ ಒಟ್ಟಿಗೆ ಬಂದು ಸೂಪರ್ ಮ್ಯಾನ್ ಜೊತೆ ಮಾತಾಡ್ಬೋದಲ್ವಾ? ಹೌದು ಅಪ್ಪ, ನೀವ್ ಹೇಳಿದ್ದು ಕರೆಕ್ಟ್. ಸಾರಿ ಅಪ್ಪ. ಅಬ್ಬಾ, ಈಗ ನನ್ನ ಮಗಳು ಮಕ್ಕದಲ್ಲಿ ನಗು ನೋಡಿ ಸಮಾಧಾನ ಆಯ್ತು. ನನ್ಗೆ ನಿನ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ನಿನ್ನ ಹುಡ್ಕೋದಿಕ್ಕೆ ನಾನ್ ಎಷ್ಟೊಂದೆಲ್ಲ ಕಷ್ಟಪಟ್ಟೆ ಗೊತ್ತಾ? ರಾತ್ರಿ ಎಲ್ಲ ಒಂದಿನ ಹೊರಗೆ ಕಳೆದಿದ್ದೆ ಗೊತ್ತಾ ಅಪ್ಪ? ಹೌದಾ ಬಂಗಾರಿ, ಈ ಅಪ್ಪ ನೋಡ್ಬೇಕು ಅಂತ ನಿನ್ಗೆ ಅಷ್ಟೊಂದು ಆಸೆ ಇತ್ತಾ? ಹ್ಞೂ ಅಪ್ಪ, ನಿನ್ನ ನೋಡ್ಬೇಕಂತಾನೆ ನನ್ನ ಅಮ್ಮನ್ ಬಿಟ್ಟು ಬಂದಿದ್ದು. ನೀನ್ ನಂಗೆ ಸಿಕ್ಬಿಟ್ಟೆ. ಐ ಲವ್ ಯು, ಐ ಲವ್ ಯು ಅಪ್ಪ. ನಿಮ್ನ ಹುಡ್ಕೋದಕ್ ಬಂದು ಅಮ್ಮಂಗೆ ಹುಷಾರ್ ತಪ್ಪೋ ಹಾಗೆ ಮಾಡಿದೆ. ಬೇಜಾರಾಗ್ಬೇಡಮ್ಮ, ಅಮ್ಮನ ಹುಷಾರಾಗ್ತಾರೆ. ಆಕ್ಚುಲಿ ನಿಮ್ಮ ಅಮ್ಮನ ಪರಿಸ್ಥಿತಿಗೆ ನೀನ್ ಬೆಂಗಳೂರಿಗೆ ಒಬ್ಳೇ ಬಂದು ಕಷ್ಟ ಬಿದ್ದಿದ್ದಕ್ಕೆ ಕಾರಣ ನಾನಮ್ಮ. ಸಾರಿ ನಾನ್ ಕೇಳ್ಬೇಕು? ಬೇಡ ಅಪ್ಪ, ನೀವು ಸಾರಿ ಕೇಳ್ಬೇಡಿ. ಇನ್ಮೇಲೆ ನೀವ್ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ನಾನು, ನೀವು, ಅಮ್ಮ ಮೂವರು ಒಟ್ಟಿಗೆ ಇರೋಣ. ಆ ಪುಟ, ಆಮೇಲೆ ಒಟ್ಟಿಗೆ ಇರೋಣ. ಬಹುಶಃ ಆ ದೇವ್ರ ಡಿಕ್ಷನರಿಲಿ ನೋವು ಅನ್ನೋ ಪದಕ್ಕೆ ವೇದ ಅಂತ ಅರ್ಥ ಇರ್ಬೋದು. ಒಬ್ಬ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ಬೋದು ಅಂತ ಟೆಸ್ಟ್ ಮಾಡೋದಕ್ಕೆ ಆ ದೇವರು ನನ್ನ ಹುಟ್ಟಿಸಿದಾನೆ ಅನ್ಸುತ್ತೆ. ಅದಕ್ಕೆ ಅವನು ನನ್ನನ್ನು ಹುಟ್ಟಿಸಿರೋದು. ಇನ್ನೂ ನೋವು ಅನುಭವಿಸ್ತೀನಿ, ಇನ್ನೂ ನೋವು ಸಹಿಸ್ಕೋತೀನಿ, ಸಹಿಸ್ಕೋತಾನೇ ಇರ್ತೀನಿ. ಬೇಡ ಬೇಡ ಚಿಕ್ಕಪ್ಪ, ನೀವು ನನಗೆ ಪ್ರೀತಿ ತೋರ್ಸಕ್ ಹೋಗ್ಬೇಡಿ. ಆಮೇಲೆ ದೇವರು ನಿಮ್ಮನ್ನು ನನ್ನಿಂದ ದೂರ ಮಾಡ್ಬಿಡ್ತೇನೆ. ಬೇಡ ಬೇಡ, ಯಾರು ಯಾರು ನನ್ನ ಪ್ರೀತಿ ತೋರಿಸ್ಬೇಡಿ. ನನ್ನ ಪಾಡಿಗೆ ನನ್ನನ್ನು ಇರೋದಕ್ಕೆ ಬಿಟ್ಬಿಡಿ. ನನಗೆ ಪ್ರೀತಿ ಪಡೆಯೋ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲ, ಪ್ರೀತಿ ಮಾಡೋ ಯೋಗ್ಯತೆನೂ ನನಗಿಲ್ಲ. ಕೈಯಲ್ಲಿ ಮಕ್ಳು ಗೆರೆನೆ ಬರ್ದಿಲ್ವಾ ನೀನು? ಎಷ್ಟು ಮಕ್ಕಳನ್ನ ಅಂತ ನನ್ನಿಂದ ದೂರ ಮಾಡ್ತೀಯ? ಒಂದ್ ಕೈಯಿಂದ ಕೊಡ್ತೀಯ, ಇನ್ನೊಂದ್ ಕೈಯಿಂದ ಕಿತ್ಕೊಂಡ್ಬಿಡ್ತೀಯ. ಮಕ್ಕಳನ್ನ ಈ ಎರಡ್ ಕೈಯಲ್ಲಿ ಎತ್ತಿ ಆಡಿಸಿ ಮುದ್ದಾಡಿ ಏನು ಮಾಡ್ಕೊಂಡೆ ಬಿಡು. Thank you.
ಇನ್ಮೇಲೆ ನಾವು ನಮ್ಮ ಮನೆಯಲ್ಲಿರೋದ ಅಥವಾ ಶರತ್ ಅಂಕಲ್ ಮನೆಯಲ್ಲಿರೋದ? ಶರತ್ ಶರತ್ ಅಂದ್ರೆ ಯಾರು ಪುಟ? ಯಾಕೆ ಅಮ್ಮ ನಿಮ್ಗೇನು ಹೇಳಿಲ್ವಾ? ಇಲ್ಲ ಪುಟ, ಅಮ್ಮ ನಿನ್ ತಪ್ಪಿಸ್ಕೊಂಡೆ ಅಂತ ಹೇಳಿದ್ರು. ಅಮ್ಮ ನಾನು ನೀನ್ ಹುಡ್ಕೋದ್ರಲ್ಲೇ ಬಿಸಿ ಆಗ್ಬಿಟ್ವಿ. ನೀನ್ ಶರತ್ ಯಾರಮ್ಮ? ನಂಗೆ ಅಮ್ಮಂಗೆ ಊಟ ಕೊಟ್ಟಿ ಜಾಗ ಕೊಟ್ಟಿ ನೋಡ್ಕೋತಿರೋ ಅಂಕಲ್ ಅವರು. ಅಂಕಲ್ ತುಂಬಾ ಒಳ್ಳೆಯವರು, ನನ್ನ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವರು ನನ್ ಏನ್ ಕೇಳಿದ್ರು ಕೊಡಿಸ್ತಾರೆ ಗೊತ್ತಾ? ಅವ್ರು ಹೊರಗಡೆ ಹೋದಾಗ್ಲೆಲ್ಲ ನಮ್ಗೆ ಇಷ್ಟು ಚಾಕ್ಲೇಟ್ ತರ್ತಾರೆ. ಹೌದಾ? ಹ್ಮ್. ಇನ್ಮೇಲೆ ನಾವ್ ಅವ್ರ ಮನೇಲೆ ಇರೋದ? ಇಲ್ಲಮ್ಮ, ನಮ್ಮನೇಲೆ ಇರೋಣ. ನಮ್ಮನೆ ಇದೆಯಲ್ಲ, ಸುಮ್ಗೆ ಅಂಕಲ್ಗೆ ಆಗ್ತಂದ್ರೆ. ನಾವೀಗ ಫಸ್ಟ್ ಮನೆಗೆ ಹೋಗ್ತೀವಾ ಹಾಸ್ಪಿಟಲ್ಗೆ ಹೋಗ್ತೀವಾ? ಹಾಸ್ಪಿಟ್ಲ್ಗೆ ಅಮ್ಮನ್ ನೋಡ್ಕೊಂಡು ಆಮೇಲೆ ಮನೆಗೆ.